ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್ ಈಗ ಸೇವಾ ಸಿಂಧು ಪೋರ್ಟ್ ನಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತಂದ್ರೆ ಆ ಶಕ್ತಿ ಸ್ಮಾರ್ಟ್ ಕೊಡೋವರೆಗೂ ನೀವು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ನೀವು ಟ್ರಾವೆಲ್ ಮಾಡ್ಬೋದು ಅಂತ ಎಲ್ಲ ಹೆಣ್ಮಕ್ಳು ಆಧಾರ್ ತಗೊಂಡೋಗಿ ಹೋಗಿ ಈಗ ಟ್ರಾವೆಲ್ ಮಾಡ್ತಾ ಇದಾರೆ ಸೊ ನೀವು ಮೂರ್ ತಿಂಗಳು ಟೈಮ್ ಕೊಟ್ಟಿದ್ರಿ ಮೂರ್ ತಿಂಗಳೊಳಗೆ ನೀವು ಶಕ್ತಿ ಸ್ಮಾರ್ಟ್ ಕಾರ್ಡ್ ತಗೋಬೇಕು ಮೇಲೆ ಮೂರ್ ತಿಂಗಳು ಆದ್ಮೇಲೆ ನೀವು ಆಧಾರ್ ಕಾರ್ಡ್ ತೋರ್ಸ್ತೀನಿ ಅಂದ್ರೆ ನಡೆಯಲ್ಲ ನೀವು ಶಕ್ತಿ ಕಾರ್ಡೇ ತೋರಿಸ್ಬೇಕು ಅಂತ ಇನ್ನು ಸೇವಾ ಸಿಂಧು ಪೋರ್ಟ್ನಲ್ಲಿ ಶಕ್ತಿ ಕಾರ್ಡ್ ಅಪ್ಲಿಕೇಶನ್ ಇನ್ನು ಕಾರಣ ಏನಂದ್ರೆ ಈಗ ನಾಲ್ಕು ಕಾರ್ಪೊರೇಷನ್ಗೆ ಒಂದೇ ಕಾರ್ಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಯಾಕೆ ರಾಜ್ಯದ ಎಲ್ಲ ಭಾಗದಲ್ಲೂ ಮಹಿಳೆಯರು ಓಡಾಡ್ತಾರೆ ಎಲ್ಲ 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 ಕಡೆ ತೀರ್ಮಾನ ಮಾಡಿದ್ದೀವಿ ಮತ್ತೆ ರಾಜ್ಯ ಸರ್ಕಾರ ಇದಕ್ಕೆ ಹಣ ಬರಸುತ್ತೆ ಅದಕ್ಕೆ ರಾಜ್ಯ ಸರ್ಕಾರ ಹಣ ಇದಕ್ಕೆ ಕೊಡೋದ್ರಿಂದ ಕ್ಯಾಬಿನೆಟ್ಗೆ ಫೈಲ್ ಹೋಗ್ತಾ ಇದೆ ಅದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ರಾಜ್ಯ ಸರ್ಕಾರ ಕೊಡೋಗುತ್ತೆ ಅದು ನಾವೇ ಕೊಡೋದಾಗಿದ್ದರೆ ನಮ್ಮ ಕಾರ್ಪೊರೇಷನ್ಸಿಂದ ಹಾಕ್ಕೊಳ್ತಾ ಇದ್ವಿ ಆದರೆ ರಾಜ್ಯ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಅವ್ರಿಗೀಗ ಕಳಿಸ್ತಾ ಇದ್ದೀವಿ ಮತ್ತು ನಮಗೆ ಕಾರ್ಡು ಎರಡು ದಿನ ಲೇಟ್ ಆದರೂ ನಮಗೆ ಚಿಂತೆ ಇಲ್ಲ ಪೋರ್ಟಲ್ ಯಾವಾಗ ಓಪನ್ ಆಗುತ್ತೆ ಸರ್ ಇದು ಶಕ್ತಿ ಇಲ್ಲ ಕ್ಯಾಬಿನೆಟ್ ಆದಮೇಲೆ ಕ್ಯಾಬಿನೆಟ್ ಆದಮೇಲೆ ಎಲ್ಲ ರೆಡಿ ಇದೆ ಫೈಲ್ ರೆಡಿ ಇದೆ ನನಗೆ ತೋರಿಸಿದ್ದಾರೆ ಯಾವ ರೀತಿ ಅದರಲ್ಲಿ ಏನೇನು ಫ್ಯೂಚರ್ಸ್ ಇರುತ್ತೆ ಎಲ್ಲ ಹೇಳಿದ್ದಾರೆ ಮತ್ತು ನಮಗೇನಾಗಿದೆ ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡು ಯಾವುದನ್ನ ಭಾವಚಿ ಚಿತ್ರ ಇರ್ತಕ್ಕಂಥದ್ದು ಯಾವುದಾದ್ರು ತೊಗೊಂಡೋಗಿ ತೋರಿಸಿದ್ರು ಕೂಡ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಯಾವುದೇ ಸಮಸ್ಯೆ ಇಲ್ಲ ಈ ಕಾರ್ಡು ಟೆನ್ ಇಯರ್ಸ್ ಸರ್ ಅಥವಾ ಎವ್ರಿ ಇಯರ್ ರಿನ್ಯೂ ಅಲ್ಲ ಸರ್ ಹತ್ತು ವರ್ಷಕ್ಕೆ ಅಲ್ಲ ಸರ್ ಈ ನಾನೊಂದು ಕಾರ್ಡ್ ಶಕ್ತಿ ಕಾರ್ಡ್ ಮಾಡಿಸ್ತೀನಿ ಸರ್ ಈ ಕಾರ್ಡು ನಾನು ಹತ್ತು ವರ್ಷದವರೆಗೂ ಇದನ್ನು ತೋರಿಸ್ಬೋದಾ ಅಥವಾ ಪ್ರತಿ ವರ್ಷ ಅದನ್ನು ರಿನ್ಯೂವಲ್ ಮಾಡ್ಕೋಬೇಕಾ ರಿನ್ಯೂವಲ್ ಪ್ರಶ್ನೆನೇ ಇಲ್ಲ ಅದು ಪರ್ಮನೆಂಟಾಗಿ ಅವ್ರ ಹತ್ರ ಇರುತ್ತೆ ಫ್ರೀ ಆಗಿ ಕೊಡ್ತೀವಿ ಅವ್ರ ಕಾಸು ತಗೊಳ್ಳೋದಿಲ್ಲ ಯಾರಾದ್ರೂ ಕಳ್ಕೊಂಡ್ರೆ ಮಾತ್ರ ಅವ್ರು ಕಾಸು ಕೊಟ್ಟು ಮಾಡ್ಕೋಬೇಕು ಓಕೆ ಸರಿ ಇದು ಕಾರ್ಡ್ಗೆ ಮೂರು ತಿಂಗಳು ಅಂದಿದ್ರಲ್ಲ ಈಗ ನೀವು ನೀವು ನೀವೇ ಇನ್ನು ಕಾರ್ಡ್ ಕೊಡೋದು ಓಪನ್ ಮಾಡಿಲ್ಲ ಅಂದ್ರೆ ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ ಟೈಮು ಏನ ಸಮಸ್ಯೆ ಇಲ್ಲ ಆಮೇಲೆ ನಾನು ಇನ್ನೊಂದು ಏನು ತೀರ್ಮಾನ ಮಾಡಿದ್ದೀನಿ ಅಂದ್ರೆ ಬರೀ ಸೇವಾ ಸಿಂಧಿನಲ್ಲಿ ಏನಾಗುತ್ತೆ ಬೇಕಾಷ್ಟು ಅಲ್ಲಿ ಅವರು ಒತ್ತಾಯ ಇರುತ್ತೆ ಕೆಲಸ ಅದಕ್ಕೆ ಇನ್ನೂ ಬೇರೆ ಆ್ಯಪ್ ಒಂದು ಮಾಡಿ ಲಿಬರಲ್ ಆಗಿ ಎಲ್ಲ ಕಡೆ ಓಪನ್ ಮಾಡೋಣ ಅಂತ ತೀರ್ಮಾನ ಮಾಡಿ ಇನ್ನು ಫಾಸ್ಟ್ ಆಗಿ ಮಾಡ್ತೀವಿ ಅಲ್ಲ ಸರ್ ಇನ್ನು ಒಂದು ಮೂರು ತಿಂಗಳು ಅಂತಿದ್ರಲ್ಲ ಸರ್ ಈಗ ಹನ್ನೊಂದನೇ ತಾರೀಕು ಸ್ಟಾರ್ಟ್ ಆಗಿದ್ದು ಯೋಜನೆ ಸೊ ನೀವು ಯಾವಾಗ ಆನ್ಲೈನಲ್ಲಿ ಕಾರ್ಡ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತೀರಾ ಆವಾಗ ಇನ್ನು ಮೂರು ತಿಂಗಳು ಟೈಮ್ ಇಡ್ತೀರಾ ಅಂತ ಟೈಮ್ ಎಕ್ಸ್ಟೆಂಡ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀವಿ ಟೈಮು ಈಗ ನಾವು ಪ್ರಾರಂಭ ಮಾಡ್ತೀವಿ ಹೆಚ್ಚು ಹೆಚ್ಚಾಗಿ ಮಹಿಳೆಯರು ಬೇಗ ತಗೊಂಡ್ರೆ ತೊಂದರೆ ಇಲ್ಲ ಅಕಸ್ಮಾತ್ ಸ್ವಲ್ಪ ನಿಧಾನ ಆದರೆ ಟೈಮ್ ಎಕ್ಸ್ಟೆಂಡ್ ಮಾಡ್ತೀವಿ ಏನು ತೊಂದರೆ ಏನು ತೊಂದರೆ ಇಲ್ಲ ಓಕೆ ಯಾಕಂದರೆ ಇದು ಎಲ್ಲ ಮಹಿಳೆಯರಿಗೂ ತಗೋಬೇಕು ಅಂತ ನಮ್ಮ ಇಷ್ಟ ಅದರಿಂದ ಅವಕಾಶ ಕೊಡ್ತೀವಿ ಅವಕಾಶ ಕೊಡ್ತೀರಿ ಹೋಗ್ಬಿಡೋಣ ಎಸ್ ಮೇಡಮ್ ತಮ್ಮ ಹೆಸರು ಜಯಮ್ಮ ಫ್ರೀ ಏನು ಬಸ್ ಬಿಡ್ತಾ ಇದಾರೆ ಹೆಣ್ಮಕ್ಳಿಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಅವರೇ ಇವಾಗ ಬಸ್ ಬಿಟ್ಟಿದ್ದಾರೆ ಬಸ್ ಅಲ್ಲಿ ನಿಂತ್ಕೊಳ್ಳಕ್ ಕೂಡ ಜಾಗ ಇಲ್ಲ ಆತರ ಪರಿಸ್ಥಿತಿ ಆಗಿದೆ ಅದೆಲ್ಲ ಇರೋದೇ ಹೆಣ್ಮಕ್ಳು ಅಂತಂದ್ರೆ ಯೋಜನೆಗಳಂದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು ನಾವೇ ಅಲ್ವಾ ಹೆಣ್ಮಕ್ಳು ಬೇರೆ ಯಾರು ಅಲ್ವಲ್ಲ ನಾವೇ ಹೆಣ್ಮಕ್ಳು ಅಂದ್ರೂನು ಅತಿ ಆಸೆ ಗತಿ ಕೇಡು ಎಲ್ಲಿಗೆ ಹೋಗ್ಬೇಕು ಮಾತ್ರ ಮುಖ್ಯವಾಗಿ ಹೋಗ್ಬೇಕು ನಮ್ಮ ಹೆಣ್ಮಕ್ಳು ಏನ್ ಮಾಡ್ತಾರೆ ಬೆಡ್ದಿರ್ ಜಾಗೆಲ್ಲಾ ಫ್ರೀ ಇದೆಯಲ್ಲ ಅಂತ ಹೋಗ್ತಾರೆ ಫ್ರೀ ಇದೆಯಲ್ಲ ಅಂತ ಹೋಗ್ತಾರೆ ಸೊ ಇದು ಯೋಜನೆ ಒಳ್ಳೇದಾ ಅಥವಾ ಅನುಕೂಲ ಆಗ್ತಿದ್ಯಾ ಇಲ್ವಾ ಅದನ್ನ ಅದನ್ನ ಹೇಳಿ ಅನುಕೂಲ ಆಗ್ತಾ ಇದೆ ಅನುಕೂಲಕ್ಕೇನು ತೊಂದರೆ ಇಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಅಂದ್ರೆ ತೊಂದರೆ ಏನಂದ್ರೆ ನಿಂತ್ಕೊಳಕ್ ಜಾಗ ಇರಲ್ವಲ್ಲ ನಾವೀಗ ಹೆಣ್ಮಕ್ಳಿಗೆ ಹೇಳ್ಕೊಡಿ ಈಗ ನಾವು ಹೆಣ್ಮಕ್ಳಿಗೆ ಏ ನೀವು ಬಸ್ಸಲ್ಲಿ ಹೋಗ್ಬೇಡ್ರಿ ಅಂತಂದ್ರೆ ನೀನ್ ಯಾರಮ್ಮ ಹೇಳಕ್ಕೆ ನಮ್ಗೋಸ್ಕರ ಅದು ಸರ್ಕಾರನ ಹೋಗ್ತೀವಿ ಅಂತ ಹೇಳ್ತಾರೆ ಅಲ್ವಾ ಮೇಡಮ್ ತಾವ್ಯಾರು ಯಾರು ಮಾತಾಡ್ತೀರಿ ಹಾ ತಾವು ತಾವೆಲ್ಲಿಂದ ಬಂದಿರೋ ತಮ್ಮ ಹೆಸರು ಹೇಳಿ ಮೇಡಮ್ ನಮ್ಮ ಹೆಸರು ಮಂಜುಳಾ ಒನ್ ತರ್ಟಿ ಸೆವೆನ್ ವಾರ್ಡ್ ಇಂದ ಬಂದಿರೋದು ನಾವು ಕೆಲಸ ಮಾಡೋದು ಎಲ್ಲಿ